سيلفا 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 ಕೊಳು ಮಾಡ್ಕೊಂಡು ಹೋದ್ರೆ
ಅವರಲ್ಲಿರುವ ಸೂರ್ಯಪಾನಗಳನ್ನು ಮಾರಿ ಆ ಶ್ರೀಮಂತರ ಸಾಲವನ್ನು ತೀರಿಸಬೇಕೆಂದಿದೆ. ಆ ಕಾಳುಗಳನ್ನು ಯಾರೋ ಕದಿಮರು ತುಡುಗು ಮಾಡಿ ಸ್ವಾಮಿ ಧೈರ್ಯ ತಂದುಕೊಡಿ, ಸ್ವಾಮಿ ಧೈರ್ಯ ತಂದುಕೊಡಿ. ಹೀಗೆ ಚಿಕ್ಕ ಮಕ್ಕಳಂತೆ ಅಳುತ್ತಾ ನಿಂದ್ರೆ ಹೇಗರಿ? ನೀವೇ ಮನೆ ಹಿರಿಯರಾದ್ರೆ ಆದ್ರೆ ನಾವೆಲ್ಲ ಏನು ಪಾಡು ಮಾಡಬೇಕು ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಇವನು ತೆಗೆದುಕೊಳ್ಳಿ. ಬೇಡ ಸೀತಾ ಬೇಡ, ಮದುವೆಯಲ್ಲಿ ನಿನ್ನ ತಾಯಿಯ ಉಡುಗೊರೆಯಾಗಿ ಪಟ್ಟ ಈ ಬಳೆಗಳನ್ನು ಮಾರುವುದು ತುಂಬಾ ತಪ್ಪು. ಸ್ವಾಮಿ, ನಿಮ್ಮ ಪ್ರೀತಿ ವಾತಲಕ್ಕಿಂತ ಈ ಬಳೆಗಳು ನನಗೆ ಹೆಚ್ಚಿದ್ದಲ್ಲ ಸ್ವಾಮಿ, ಹೆಚ್ಚಿದ್ದಲ್ಲ. ನೋಡಿ, ಈ ಬಳೆಗಳನ್ನು ಮಾರಿ ಆ ಶ್ರೀಮಂತರ ಸಾಲವನ್ನು ತೀರಿಸಿ ಸ್ವಾಮಿ. ನಮ್ಮ ಕಷ್ಟ ಕಾಲಕ್ಕೆ ಈ ಬಳೆ ಆಗ್ಬೇಕು. ಆದ್ರೆ ನಮಗೆ ಈಗ ಇಂಥ ಪರಿಸ್ಥಿತಿ ಬಂದಿದೆ, ಮುಂದಿಲ್ಲ ಒಂದದೊಂದಿಲ್ಲ ದಿನ ನಮ್ಗೆ ಒಳ್ಳೆ ಕಾಲ ಬಂದೇ ಬರ್ತಿದ್ರಿ. ಆವಾಗ ಬೇಕಾದ್ರೆ ಒಡವೆಯನ್ನು ಮಾಡಿ ಸಾಕೋಬಹುದು. ನನ್ನ ಮಾತನ್ನು ಕೇಳಿ ಸ್ವಾಮಿ. ಬೇಡ ಸೀತಾ ಬೇಡ, ಇದ್ದ ಒಂದು ಎಕರೆ ಸ್ವಲವನ್ನು ಮಾರಿ ಆ ಶ್ರೀಮಂತರ ಸಾಲು ತೀರಿಸಿದ. ಆದರೆ ಈ ಬಳೆಗಳನ್ನು ಮಾರುವುದು ತುಂಬಾ ತಪ್ಪು. ತೆಗೆದುಕೋ ಇದನ್ನು. ಅಣ್ಣ ಬೇಡ, ನಾ ಬೇಡ. ಹಿರಿಯರ ಕಾಡಿಂದ ಉಳಿದು ಬಂದ ಆ ಭೂಮಿ ತಾಯಿನೂ ಮಾರೋದು ಬೇಡಣ್ಣ. ನೀನು ನನ್ನ ಮಾತು ಕೇಳೋದೆ ಒಂದು ಮಾತು ನಡೆಸ್ಕೊಡ್ತೀನಣ್ಣ. ಅದೇನಪ್ಪ ಹೇಳು ಲಕ್ಷ್ಮಿ. ಅಣ್ಣ, ನಾನು ಚಿಕ್ಕವನಿಂದಾಗಿಂದ ಓದಿಸಿ ವಿದ್ಯಾವಂತನಾಗಿ ಮಾಡಿಸಿದೆ. ಅದಕ್ಕೆ ತಕ್ಕ ಪ್ರತಿಫಲ ಆ ದೇವರು ನನಗೆ ನೌಕರಿ ಕೂಡ ದೊರೆಯಲ್ಲ. ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ಇದ್ದು ಜೀತದ ದುಡಿದು ಸಾಲ ತೀರಿಸ್ತೀನಿ ಅಣ್ಣ. ಏನಂದೆ? ಆ ಶ್ರೀಮಂತರ ಮನೆಯಲ್ಲಿ ಜೀತದಾಳಾಗಿ ದುಡಿಯೋದೆ? ಇನ್ನು ನಾನು ಜೀವಂತ ಇರುವಾಗ ಅಣ್ಣ ಏನು ತಪ್ಪಿದೆ ಅಣ್ಣ? ನೀನು ದುಡ್ಡು ತಂದು ಹಾಕೋ ಕುಳಿತಿಂದು ಮನೆಯಲ್ಲೇ ಬೀಳಂತೇನಣ್ಣ? ನಿನ್ನು ನಿನ್ನನ್ನು ದುಡಿಯಲ್ಲಿ ಹಚ್ಚಬೇಕಾಗಿದ್ದರೆ ನಾನು ಆವಾಗಲೇ ದುಡಿಯಲ್ಲಿ ಹಚ್ಚುತ್ತಿದ್ದೆ. ನಿನ್ನನ್ನು ಚೆನ್ನಾಗಿ ಓದಿ ದೊಡ್ಡವನನ್ನಾಗಿ ಮಾಡಿ ದೊಡ್ಡ ಸಾಹೇಬನಾಗಬೇಕಾಗುವುದೇ ಮಾಡಬೇಕಾಗುವುದೇ ನನ್ನ ಕೆಲಸ. ಹುಚ್ಚು ಹುಡುಗ ಏನೇನೋ ಮಾತಾಡ್ತಾ ಇದ್ದಾನೆ ನೋಡಪ್ಪ. ನೀನು ದೊಡ್ಡ ನೌಕರಿ ಹಿಡಿದು ತಂಗಿ ಶಿಲ್ಪಾಳ ಮದುವೆ ಮಾಡಿಕೊಂಡು ಮಾತು ಮಾಡಬೇಕೆಂದಿರು. ಮದ್ವೆ ಸಲುವಾಗಿ ನೀವ್ ಈ ರೀತಿ ಕಣ್ಣೀರ್ ಹಾಕ್ತಾ ನಿಂತಿದ್ರಿ, ನಾನು ಮದ್ವೆನೇ ಆಗೋದಿಲ್ಲ ಅಣ್ಣ. ತಾಯಿ, ತವರ ಮನೆಯ ನೀನು ಗಂಡನ ಮನೆಗೆ ಒಂದಿಲ್ಲ ಒಂದು ದಿನ ಸೇರಲೇಬೇಕು. ಅದೇ ಈ ಸಮಾಜದಲ್ಲಿ ನಡೆಯೋ ಅಣ್ಣ. ಯಾಕಣ್ಣ ಈ ನಿನ್ನ ತಂಗಿ ನಿನಗೆ ಅಷ್ಟೊಂದು ಭಾರವಾಗಿದ್ದಾಳೆ ಅಣ್ಣ? ಅದಕ್ಕೆ ಅಮ್ಮ ನೀವಾದ್ರೂ ಹೇಳಿ ಅಣ್ಣನಿಗೆ. ಹೌದು ಶಿಲ್ಪ, ಇಂದಿಲ್ಲ ನಾಳೆ ನೀನು ಮದುವೆ ಆಗಳು, ಇಂಥದ್ದೆಲ್ಲ ವಿಚಾರ ಮಾಡಬಾರ್ದಮ್ಮ, ಮಾಡಬಾರ್ದು. ಪರಿಸರ ಅನುವಾಗಿ ನಾನು ಹೀಗೆ ಮಾತಾಡಬೇಕಿತ್ತು. ನನ್ನನ್ನು ಕ್ಷಮಿಸ್ಬಿಡಣ್ಣ, ಕ್ಷಮಿಸ್ಬಿಡು. ಯಾವುದೋ ಒಂದು ಕೆಟ್ಟ ಗಳಿಯಲ್ಲಿ ನಿನ್ನ ಮೃದುವಾದ ಕೆನ್ನೆಗೆ ಹೊಡೆದು ಬಿಟ್ಟೆನೆ. ತಪ್ಪು ತಿಳ್ಕೋಬೇಡಪ್ಪ, ತಪ್ಪು ತಿಳ್ಕೋಬೇಡ. ನೀನು ಹೊಡೆದಿದ್ದೇನು ತಪ್ಪಿಲ್ಲ ಅಣ್ಣ. ಅಣ್ಣ ಹಿಂದೆ ಪೊಲೀಸ್ ಖಾತೆಗೆ ಅರ್ಜಿ ಕೊಡ್ತಾರೆ, ನಾನು ಹೋಗಿ ಅಪ್ಲಿಕೇಶನ್ ಹಾಕಿ ಬರ್ತೀನಿ. ಆಶೀರ್ವಾದ ಮಾಡಣ್ಣ. ನೋಡು ಲಕ್ಷ್ಮಣ, ದೇವರು ನಿನಗೆ ಒಳ್ಳೆಯದು ಮಾಡಲಿ, ಒಳ್ಳೆಯ ನೌಕರಿಯನ್ನು ದಯಪಾಲಿಸಲಿ. ಹೋಗಿ ಬಾರಪ್ಪ. ಬನ್ನಿ ಒಳಗಡೆ ಊಟ ಮಾಡಿರಂತೆ. ನಡೆಯಮ್ಮ, ಎಲ್ಲರೂ ಸೇರಿ ಊಟ ಮಾಡೋಣ, ಹೋಗಮ್ಮ. ಮಲ್ಲಿಗೆ ಮಾಲೆ ಮುಡಿದಿದ್ದು ಹುಡುಗಿ ತಲೆಯಾಗ
ಲಿಪ್ಟಿಕ ಹಚ್ಚಿದೆ ಹುಡುಗಿ ಮಲ್ಲಿಗೆ ಮಾಲೆ ಹುಡುಗಿ ಹುಡುಗಿ ಕಲಿಯಾಗ ಜಪಾನ ಲಿಪ್ಟಿಕ ಹಚ್ಚಿದೆ ಹುಡುಗಿ ಕೆಲಸ ಮಾಡ್ತೀನಿ ಆದ್ರೂ ಮಂದಿಗೆ ಸಮಾಧಾನ ಇಲ್ಲ ಸಿಕ್ಕಾಪಟ್ಟಿ ಬ್ಯಾಗ್ ಚಾಲ ಮಾಡ ಏ ನಮ್ಮ ಮೂನ್ಯಾಗ ನೀರು ಬಿಟ್ಟಿಲ್ಲ ನಿಮ್ಮ ಮೂನ್ಯಾಗ ನೀರು ಬಿಟ್ಟಿಲ್ಲ ನಳದ ಮುಂದ ನಿಂತು ಹೆಂಗಸುರು ಅಂತಾರೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೇದ್ ಬಿಡ್ತಾರ ಅಲ್ರಿ ಈಗಿನ ಕಾಲದಾಗ ನಿಯತ್ತಿಗೆ ಬೆಲೆನ ಎಲ್ಲಿ ಬಿಡ್ರಿ ಏ ಮಾಡೋದು ದೇವ್ರ ವೀರಭದ್ರೇಶ್ವರ ನಾಳೆ ನಿನ್ನ ಗುಡಿಗೆ ಬಂದು ಏಳು ಜೋಡ್ ತೆಂಗಿನಕಾಯಿ ಹೊಡಿತೀನಿ ನಾನು ಅಲ್ಲ ಗಂಗಾ ಇಟ್ಟು ಚಂದ ಕಾಣಕ ಏನ್ ಕಾರಣ ಈಗ ನಾ ಹೆಂಗ ಕಾಣಕತ್ತೀನಿ ನೀನೀಗ ಸೇಮ್ ಸೇಮ್ ಸಿನಿಮಾ ನಟಿ ಡಿಂಕಲ್ ಕ್ವೀನ್ ರಚಿತಾ ರಾಮ್ ಕಣ್ಣ ಕಾಣಕತ್ತಿ ನೋಡ ಅಲ್ಲಿ ಏನ್ ಇಟ್ಟು ಚಂದ ಕಾಣಕ ಏನ ಅದು ಐತಲ್ಲ ನಾನು ಇಷ್ಟು ದಿನ ಸಣ್ಣಕ್ಕಿದ್ನಿ ಇವತ್ತು ದೊಡ್ಡಕ್ಕಾಗಿನಿ ಅವನವನ್ ನಮ್ ಲೈನ್ ಕ್ಲಿಯರ್ ಆತ್ ಬಿಡ್ರಿ ಎಷ್ಟು ದಿವಸ ಆತ ಅವನವನು ಸಣ್ಣಕ್ಕದೀನಿ ಸಣ್ಣಕ್ಕದೀನಿ ಕೇಳಿ ನನ್ನ ತಲೆ ಚಿಟ್ ಅಂದ್ ಹೋಗಿದ್ ಈಗ ದೊಡ್ಡಕ್ಕಾಗಲ್ಲ ಆಯ್ತು ಅನ್ನಂಗ ನಾ ಹೇಳಿದ ಕೆಲಸ ಏನ್ ಮಾಡಿದಿ ನಾನು ಮನ್ಯಾಗ ಒಬ್ಬಕ್ಕೆ ಕುಂತ 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 ನಿನ್ ಮದ್ವಿ ಮಾಡ್ಕೊಳ್ಳೋ ವಿಚಾರ ಮಾಡೇ ಬಂದೆ ಕರೇನ ಹೇಳಾಕತಿ ಯಪ್ಪ ನನ್ನ ಜೀವನದಾಗ ಹೆಣ್ಣು ಒಲಿತೈತೋ ಇಲ್ಲೋ ಅಂತ ನಾ ಮಾಡಾಕತ್ತೀನಿ ಈಗಾರ ಒಲಿಸ್ಕೊಟ್ಟಲ್ಲಪ್ಪ ಸಾಕ್ ತಗೋ ಬರಮ್ಮ ಏ ಬರಮ್ಮ ಹೇಳ ಮತ್ತ ನೀ ನನ್ನ ಮದುವೆ ಆದ್ರೆ ಹೆಂಗ ಮಾಡ್ತಿ ಇದೇನ್ ಹೊಸ ಸುದ್ದಿ
ಎಲ್ಲಾರು ಹೆಂಗ ಮಾಡ್ತಾರೋ ಹಂಗ ಮಾಡ್ತೀನಿ, ಅದನ್ನ ಬಿಟ್ಟು ನಾನು ಬೇರೆ ಮಾಡಕ್ ಆಗತ್ತ? ನಾ ಹಂಗ ಅಂದಿಲ್ಲ, ಮದುವೆ ಆದ್ರಿಂದ ಕೆಲಸ ಏನು ಮಾಡ್ತೀಯ ಅಂತ ಕೇಳಿನಿ ಅಪ್ಪೋ. ಅಂದ್ರ ಮದುವೆ ಆಗಿಂದ ಏನ್ ಮಾಡ್ತಾರ ಅನ್ನೋದ ಎಲ್ಲ ನಿನ್ ಗೊತ್ತೈತಿ, ಎಲ್ಲ ತಿಳ್ಕೊಂಡ ಬಂದಿ ಇಲ್ಲಿ. ನೀನು ದೊಡ್ಡಕಾಗಿದ್ದಕ್ಕೂ ಸಾರ್ಥಕ ಆತ. ಹೋಗ್ಲಿ ಬಿಡ, ನಾನು ನಿನ್ ಮದುವೆ ಆದ್ಮೇಲೆ ಏನೇನ್ ಮಾಡ್ತೀನಿ ಒಂದ್ ಲಿಸ್ಟ್ ಮಾಡ್ಕೋತೀನಿ. ನಾ ಬೆಳಿಗ್ಗೆ ಎದ್ದ ಕೂಡ್ಲೆ ಬೆಡ್ ಟೀ ನೀನ ಕೊಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಟೀ, ಟೀ ಆಗ್ಲಿ ಕಾಫಿ ಆಗ್ಲಿ ನೀನ ಕೊಡ್ಬೇಕು. ಇದೇನು ದೊಡ್ಡ ಕೆಲಸ ತಗೋ, ನೀ ಎದ್ದು ಕುಂಡೋದಾಗ ನೀನು ಬೆಡ್ ಮುಂದ ಅಲ್ಲಿ ಬಂದ ಟೀ ಇಟ್ಟಿರ್ತೇನೆ. ಟೀ ಕುಡ್ದು ಆದ ನಂತರ ಸ್ನಾನಕ್ಕೆ ನೀರು ನೀನ ಕಾಸ್ಬೇಕು. ಸ್ನಾನಕ್ಕೆ ನೀರು? ಹಾ, ನೀರ್ ಕುಡ್ದ ಅಲ್ಲ, ಟೀ ಕುಡ್ದಾದ ನಂತರ ಸ್ನಾನಕ್ಕೆ ನೀರ್ ಇಡ್ಬೇಕ. ನೀರ್ ಅಟ್ಟೆ ಹಾಕ, ನೀ ಪರಮಿಷನ್ ಕೊಟ್ಟೆ ಅಂದ್ರ ಬಾತ ಹೋಗಿ ಕುಣಿಸಿ ಬೆನ್ನ ತಿಕ್ಕಿ ಸೋಪ್ ಹಚ್ಚಿ ಸ್ನಾನ ಮಾಡ್ತೀನಿ. ಅದ ಯಾವ ಸೋಪ್ ಅನ್ನೋದು ಹೇಳ, ಅದನ್ನು ಬರ್ಕೋತೀನಿ. ಸೋಪ್ ನಾ ಹೇಳ್ತೀರ ಲಕ್ಸ್ ಕಿಕ್ಸ್ ನಕ್ಕೋ ಅದನ್ನ ಹೇಳಲ್ಲ, ಇನ್ಸ್ಟಾಗ್ರಾಮ್ ದಾಗ ಹಾಯ್ ಅಂತ ಕಳ್ಸಿ ಹೇಳ್ತೀನಿ. ಹಾ ಹೇಳ ಹೇಳ. ನೆಕ್ಸ್ಟ್ ನೆಕ್ಸ್ಟ್ ಮತ್ತ ನಾ ಸ್ನಾನ ಮಾಡಿದ ಕೂಡಲೇ ಟಿಫಿನ್ ನೀನ ರೆಡಿ ಮಾಡ್ಬೇಕು. ಟಿಫಿನ್ ಏನ್ ಬೇಕು ಅನ್ನೋದು ಹೇಳ. ಅದೇನ್ ಚಪಾತಿ? ಆಯ್ತು ಆಯ್ತು ಆಯ್ತು, ಮಾಡ್ತೀನಿ ಮಾಡ್ತೀನಿ. ನೆಕ್ಸ್ಟ್ ಇಷ್ಟೆಲ್ಲ ಮಾಡು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ನಾಳೆ ಹೇಳ್ತೀನಿ. ಇಷ್ಟೆಲ್ಲ ಹೇಳಿ ಹಂಗ ಹೋದ್ರೆ ಹಂಗ ನನ್ನ ಮೆಚ್ಕೊಂಡಿದ್ದಿ ಅಂದ್ಮೇಲೆ ಹಂಗ ಹೋದ್ರೆ ನಾ ಬಿಡ್ತೀನಿ ನಿನಗೆ. ಹೋಗಿ ಒಂದ ಕಡದರ ಕಡಿಯ ಸರತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ದಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ದಾನಲ್ಲ ಯಾರ ಅಂಜಿಕೆ ನನಗಿಲ್ಲ. ಭಾಷಾ ಬಡಿ ಸೋಂಕು ಗಾಡಿ ಏನಾಗ್ತದೆ ನಮ್ಮ ಕೈ ನೋಡೇ ಬಿಡನು. ಒನ್ ಟೂ ತ್ರೀ ಫೋರ್ ಅಂತೀನಿ. ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ಈ ಪರಮ
ತೋರಿಸ್ತಾನ ಬರಮನಾಟ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ಇಲ್ಲದಿಗೆ ನನ್ನ ಮಾಡಿರಲಿ, ನಿನಗಾಗಿ ನಿನಗಾಗಿ ಪ್ರಾಣ ತ್ಯಾಗ ಮಾಡಿದ್ರು. ಇವತ್ ನಾನು ರೆಡಿ ಆಗಿ ಬಂದು ಹಂಗ ಮಾಡಕ. ಓಹೋ ಅಲ್ಲ ಗೋಪಿ, ನೀ ಅನ್ನೊಂದ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೇ ನೀ, ಒಂದು ವೇಳೆ ನಾನು ನಿನ್ನ ಒಳ್ಳೆ ಅಂದ್ರೆ ನೀ ಏನ್ ಮಾಡ್ತಿ? ಒಳ್ಳೆ ಅನ್ನಕ್ ಹೋಗ್ಬೇಡ, ಒಳ್ಳೆ ಅಂದಿ ಮಾಸ್ತರ್ ತಲೆ ಮೇಲೆ ಲಗ ಹೊಡೆದ ಅಲ್ಲೇ ಬಂದು ಸೊಟ್ಟು ಬೇಡ. ಮತ್ತೆ ಕರೆಂಟ್ ಐತೆ ಅಲ್ಲಿ ಸ್ವಲ್ಪ ಏನಾರ ಕೊಡಿ. ಒಂಬತ್ತು ಏನ ಶಾವಿಗೆಗೆ ಮಜ್ಜಿಗೆನೋ ಆಗಲು.
ಮಾಡ್ತೀವಿ.